ಮಂಗಳೂರು ದಕ್ಷಿಣದಲ್ಲಿ ಕೈ ಟಿಕೆಟ್ ಯಾರಿಗೆ ಲೋಬೋ ಐವಾನ್ ನಡುವೆ ಪದ್ಮರಾಜ್ ಹವ ಕೊನೆ ಕ್ಷಣದಲ್ಲಿ ಯಾರಿಗೆ ಮಣೆ ಹಾಕುತ್ತೆ ಕೆಪಿಸಿಸಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮಂಗಳೂರು ಸೌತ್ ವಿಚಾರಕ್ಕೆ ಬಂದ್ರೆ ಕ್ರಿಶ್ಚಿಯಾನಿಟಿ ಕೋಟಾ ಒಂದ್ ಕಡೆ ಐವಾನ್ ಡಿಸೋಜಾ ಮತ್ತೊಂದ್ ಕಡೆ ಲೋಬೋ ಟಫ್ ಕಾಂಪಿಟೇಟರ್ಗಳು ಆದರೆ ಈ ಬಾರಿ ಈಗಾಗಲೇ ಸಾಕಷ್ಟು ತಿಂಗಳುಗಳಿಂದ ಕೇಳಿ ಬರ್ತಿರೋ ಹೆಸರು ಪದ್ಮರಾಜ್ ಕುದ್ರೋಳಿ ದೇವಸ್ಥಾನ ಟ್ರಸ್ಟ್ನ ಖಜಾಂಚಿ ರಾಜಕೀಯದ ಹೊರತಾಗಿ ಸಮಾಜ ಸೇವೆ ಅಂತ ಬಂದಾಗ ಅವ್ರ ಹೆಸರು ಈ ಸಲ ಇತ್ತೀಚೆಗಷ್ಟೇ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಸಂತ್ರಸ್ತನ ಮನೆಗೆ ಒಂದು ಎನ್ ಜಿ ಒನ ಮಾಡ್ಕೊಂಡು ಮಾಡಿಕೊಂಡು ಯುಗಾದಿ ಹಬ್ಬಕ್ಕೆ ಮನೆಯೆಲ್ಲ ಮಾಡಿಕೊಟ್ರು ಸಾಕಷ್ಟು ಚರ್ಚೆ ನಡೀತು ಇವರ ಹೆಸರು ಇದೀಗ ಕೇವಲ ಮಂಗಳೂರು ಸೌತ್ ಅಷ್ಟೇ ಅಲ್ಲ ನಾರ್ತ್ ಮತ್ತು ಪುತ್ತೂರು ಎರಡು ಕಡೆ ಕೇಳಿ ಅಂತ ಚರ್ಚೆ ಏನು ಇರೋ ಕಡೆ ಹಾಂ ಇಲ್ಲ ಹೌದು ಕೆಪಿಸಿಸಿ ಆಗಿರ್ಬೋದು ಎಐ ಸಿ ಸಿ ಮಟ್ಟದಲ್ಲಿ ಕೂಡ ಕೇಳ ಬಂದಿದೆ ಒಪ್ತಾ ಇಲ್ಲ ಮಟ್ಟಿಗೆ ಸ್ಟ್ರಾಂಗ್ ಹೌದು ಹೌದು ಎಲ್ಲಿ ನಿಂತ್ಕೊಂಡ್ರು ಮನುಷ್ಯ ಗೆಲ್ಲತ್ತೆ ಇಲ್ಲ ಎಲ್ಲಿ ನಿಂತ್ಕೊಂಡ್ರೂ ಗೆಲ್ಲ ಅವ್ರು ರಿಸಲ್ಟ್ ಮಾಡ್ಬೇಕಂದ್ರೆ ಸೌತ್ ಕೋಡಿ ಅಂತ ಸೌತ್ ಕೋಡಿ ಸೌತ್ ಕೋಡಿ ಅಂತ ವೇದ ಕಮ್ಮತ್ ಅವರದ್ದು ಗೆಲ್ತೀವಿ ಅಂತ ಹೌದು ಅದು ಕ್ರಿಶ್ಚಿಯನರಿಗೆ ಮೀಸಲಾದಂತ ಕ್ಷೇತ್ರ ಅಂತ ಕರೀತಾರೆ ಕಾಂಗ್ರೆಸ್ ಅಲ್ಲಿ ಕಾದು ನೋಡ್ಬೇಕು ಅದಕ್ಕೆ ಟಿಕೆಟ್ ಏನೋ ದೊಡ್ಡ ನಾಯಕರು ಸೋನಿಯಾ ಗಾಂಧಿ ಅವ್ರಲ್ಲ ಆ ಕಮ್ಯುನಿಟಿ ಅವ್ರನ್ನ ಬಿಟ್ಕೊಡಲ್ಲ ಕ್ರಿಶ್ಚಿಯನ್ ಬಿಟ್ಕೊಡಲ್ಲ ಅಂತ ಒಂದ್ ಮಾತಿದೆ ಸೊ ಇದು ಅದು ಸುಳ್ಳ ಆಗತ್ತೆ ಸರ್ ನೋಡ್ಬೇಕು ಅವ್ರಿಗೂ ಬೇರೆ ಕಡೆಗೆ ಹೋಗಿ ಅಂದ್ರೆ ಹೋಗಲ್ಲ ಇಲ್ಲೇ ಬೇಕು ಅಂತ ಬೇಡ ಬೇಡ ರಾಜಕೀಯನೇ ಅಂತ ಗೊತ್ತು ಇನ್ನಿಲ್ಲ ಈಗ ಇನ್ನೆಲ್ಲ ಎಲ್ ತಾಕತ್ತ ಪ್ರದರ್ಶನ ಮಾಡ್ಬೋದು ಬೇರೆ ಕಡೆ ಆಗಲ್ಲ ಹೌದು ಇಲ್ಲೇ ಮಾಡಬೇಕು ಅಂತ ಬಟ್ ಆದ್ರ ಕ್ರಿಶ್ಚಿಯನ್ ಕಮ್ಯುನಿಟಿ ಆಪ್ ಹೋಗಿ ಹೋಗಿ ಸೇರ್ಬಿಟ್ಟು ಅಲ್ಲಾರ ಕ್ಯಾಂಡ್ ಓಡಾಕ್ಬಿಟ್ಟು ಏನ್ ಡಿಸೈಡ್ ಆಗುತ್ತೆ ಕ್ರಿಶ್ಚಿಯನ್ಸ್ ಟಿಕೆಟ್ ಕೊಟ್ಟಿಲ್ಲ ನಮ್ಮ ಸೈಸ್ ಕತ್ತರೋ ಒಂದು ಹೌದು ನಂಬಿಕೆ ಅವ್ರಿಗೆ ಹ್ಮ್ ನೋಡೋಣ ಬಟ್ ಆದ್ರೂ ಕೂಡ ಈ ಕ್ಷೇತ್ರ ಇವರು ಒಂಥರ ಯುವಟಿ ಕಾದರ್ ಇದ್ದಂಗೆ ಯುಟಿಕ್ ಗೆ ಮುಸ್ಲಿಂ ಆದ್ರೂ ಕೂಡ ಎಲ್ಲಾ ಧರ್ಮದ ಸಮಾರಂಭಗಳಲ್ಲಿ ಸೇರ್ಕತ್ತಾರೆ ಹಂಗೆ ಇವರು ಸಮಾಜ ಸೇವೆ ಅಂದ್ರೆ ಒಂದಷ್ಟು ಜನ ಕ್ರಿಶ್ಚಿಯನ್ಸ್ ಪಾದ್ರಿಗಳಾಗಿರ್ಬೋದು ಅಥವಾ ಹಜರತ್ ಗಳಾಗಿರ್ಬೋದು ಮುಸ್ಲಿಮ್ರಲ್ಲಿ ಎಲ್ಲಾ ಕೂಡ ಕೂಡ ಒಡನಾಟ ಇದೆ ಸರ್ವ ಧರ್ಮ ಸಮನ್ವಯ್ ಕಾಪಾಡ್ಕೊಂಡು ಹೋಗ್ತಾವ್ರೆ ಹಾಗಾಗಿ ಅವಕಾಶ ಆಗತ್ತೆ ಹೌದು ಮಂಗಳೂರು ದಕ್ಷಿಣದಲ್ಲಿ ವೇದಭಾಸ್ ಕಾಮತ್ ಅವ್ರನ್ನ ಇವರು ಸೋಲಿಸ್ತಾರೆ ಅಂತ ಅನ್ಕೊಂಡ್ ಅನ್ಕೊಂಡವ್ರೆ ಶಿಕ್ಷಕರು ತಾವೇನು ಹೇಳ್ತೀರಿ ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಮುಂದೆ ಯಾರು ಶಾಸಕರಾಗ್ತಾರೆ ಪದ್ಮರಾಜ್ ಕೊಟ್ಟರೆ ಕಾಂಗ್ರೆಸ್ಗೆ ಅವಕಾಶ ಆಗುತ್ತೆ ಏನು ಕತೆ ಕಾಮೆಂಟ್ ಮಾಡಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಒಂದು ಕಳಕಳಿ ಇದೆ ಯೋಗ್ಯರ್ಗೋಟಾಕಿ ಅಯೋಗ್ಯರಿಗೆ ಹಾಕ್ಬೇಡಿ ಅಂತ ನಿಮ್ಮ ಕ್ಷೇತ್ರದಲ್ಲಿ ಯೋಗ್ಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಕಳಿಸಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸೋಣ ಆ ಮೂಲಕ ಯೋಗ್ಯ ಸಮರ್ಥ ಸರ್ಕಾರ ತರುವಲ್ಲಿ ಯಶಸ್ವಿಯಾಗೋಣ ಧರ್ಮ ಜಾತಿ ಪಕ್ಷ ಎಲ್ಲವನ್ನು ಬಿಟ್ಬಿಡಿ ಎಲ್ಲಿ ಯಾರು ಫಿಟ್ಟಿದ್ದಾರೆ ಅವ್ರಿಗೆ ಓಟ್ ಹಾಕಿ ಏನು ಶಿವ ಅತಂತ್ರ ಮಾಡಬೇಕು ಅಂತಿದ್ದೀರ ಅಂತ ಹೋಗ್ಬೇಡಿ ಉತ್ತಮರಲ್ಲಿದ್ದಾಗ ಉತ್ತಮ ಸರ್ಕಾರ ಬರುತ್ತೆ ಅದು ತಲೆ ಕೆಟ್ಟ ಅವಶ್ಯಕತೆ ಇಲ್ಲ ಒಳ್ಳೆಯವ್ರಿಗೆ ಕೊಟ್ಟ ಹಾಕಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ